ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಹತ್ರ ಶೋರೂಮ್ ಕಾರ್ಸ್ ಓನರ್ ಇದ್ದಾರೆ. ಸೊ ತಿರುಮಲ ಕಾರ್ಸ್ ಓನರ್ ಇದ್ದಾರೆ ಸರ್, ಡೀಟೇಲ್ಸ್ ಹೇಳಿ ಸರ್ ಎಲ್ಲ. ಇದು ಶ್ರೀ ಗೋಲ್ಡನ್ ತಿರುಮಲ ಕಾರ್ಸ್ ಅಂತ. ಓಕೆ, ಮಾಗಡಿ ರೋಡ್ ಹೌಸಿಂಗ್ ಬೋರ್ಡ್ ಅಂತ ಅಂದರೆ ಕೆ ಎಚ್ ಪಿ ಕಾಲೋನಿ ಬೆಂಗಳೂರು 17 ಮಾಗಡಿ ರೋಡ್ ಬರುತ್ತೆ. ನಮಗೆ ನಿಯರ್ ಬಸವೇಶ್ವರನಗರ ವಿಜಯನಗರ ಮತ್ತು ಸೆಂಟ್ರಲ್ ಇರೋದು ಇದು. ಓಕೆ, ಒಂದು ಸುಮಾರು ಒಂದು 15 ವರ್ಷ ಆಗಿದೆ ಇಲ್ಲಿ ಶಾಪ್ ನಾವು ಮಾಡಿ. ಓಕೆ, ಒಳ್ಳೆ ಬಿಸ್ನೆಸ್ ಇದೆ ಮತ್ತೆ ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಕಾರ್ಸ್ ಕೊಟ್ಕೊಂಡು ಬಂದಿದ್ವಿ. ಓಕೆ ಓಕೆ, ಪಕ್ಕ ಎಲ್ಲ ಸುಮಾರು ಕಾರ್ಸ್ಗಳು ಮಾಡಿ ಎಲ್ಲ ಕ್ಲೋಸ್ ಆಯಿತು. ನಮ್ಮಲ್ಲಿ ಏನಕ್ಕೆ ಇನ್ನೂ ನಾವು ಉಳ್ಕೊಂಡಿದ್ದೀವಿ ಈ ಬಿಸ್ನೆಸ್ಸಲ್ಲಿ ಅಂತಂದರೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಕ್ವಾಲಿಟಿ ಹೌದು, ಮೇನ್ ಕ್ವಾಲಿಟಿ ಇಂಪಾರ್ಟೆಂಟು. ಹೌದು ಹೌದು, ಮತ್ತು ನಮ್ಮ ಹತ್ರ ಬರೋ ಗ್ರಾಹಕರಿಗೂ ಅವ್ರಿಗೆ ಅನುಕೂಲವಾಗಿ ಯಾವ ಗಾಡಿ ಬೇಕೋ ಅದನ್ನು ಮಾತ್ರನೇ ನಾವು ಕೊಡ್ತೀವಿ. ಹೌದು ಹೌದು, ಅವ್ರು ಯಾವುದೋ ಗಾಡಿ ಗೆಸ್ಟ್ ಮಾಡ್ಕೊಂಬಂದ ತಕ್ಷಣನೇ ಪಾಪ ದುಡ್ಡು ತಂದಿದ್ದಾರೆ ಅಂದ್ಬಿಟ್ಟು ಯಾವುದೋ ಗಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಕನ್ಫ್ಯೂಷನ್ ಮಾಡಿಬಿಟ್ಟು ಕೊಡ್ಲಿಕ್ಕೆ ಹೋಗಲ್ಲ ನಾವು. ಹೌದು, ಆ ವಿಶ್ವಾಸನ ಅದನ್ನ ಉಳಿಸ್ಕೊಂಡಿದೆ ಗೋಲ್ಡನ್ ತಿರುಮಲ ಕಾರ್ಸ್. ಹಾಗಾಗಿ ಏನಾಗಿದೆ, ಈ ಗೋಲ್ಡನ್ ತಿರುಮಲ ಕಾರ್ಸ್ಗೆ ಹೋದ್ರೆ ಏ ಪರವಾಗಿಲ್ಲಪ್ಪ, ನಮ್ಗೆ ಅನುಕೂಲವಾದ ಗಾಡಿ ಕೊಡ್ತಾರೆ. ನಮ್ಮಲ್ಲಿ ಒಂದು ಪ್ಲಸ್ ಏನಂದ್ರೆ ಎಲ್ಲ ಆಫೀಸ್ಗಿಂತ ಎಲ್ಲ ಶೋರೂಮ್ಗಳಿಗಿಂತ ಕರ್ನಾಟಕದಲ್ಲಿ ಯಾವುದೇ ಮೂಲೆಗಾದ್ರೂ ಲೋನ್ ಆಗಂತ ವೆಹಿಕಲ್ಗಳಿಗೆ ಲೋನ್ ಮಾಡ್ಕೊಡ್ತೀವಿ. ಎಲ್ಲ ವೆಹಿಕಲ್ಸ್ಗೆ ಲೋನ್, ಕಂಪನಿ ವೆಹಿಕಲ್ಗಳಿಗೆ 2010 ಇಂದನು ಮಾಡ್ಕೊಡ್ತೀವಿ. 2010 ಇಂದ ಮಾರುತಿ ವೆಹಿಕಲ್ಸ್ಗೆ ಎಲ್ಲ 2011 ಇಂದ ಮಾಡ್ಕೊಡ್ತೀವಿ. ಓಕೆ ಸರ್, ಹಂಗೆ ಕೆಲವೊಂದೊಂದು ಕಂಪ್ನಿ ಮೇಲೆ ವ್ಯತ್ಯಾಸ ಆಗುತ್ತೆ. ಓಕೆ ಓಕೆ, ಪ್ಲಸ್ ನಮ್ಮಲ್ಲಿ ಸಿಂಗಲ್ ಓನರ್ ಅಥವಾ ಸೆಕೆಂಡ್ ಓನರ್ ವೆಹಿಕಲ್ಸ್ಗಳು ಮಾತ್ರ. ಹೌದು, 3 ಓನರು 4 ಓನರ್ ವೆಹಿಕಲ್ಗಳಿಲ್ಲ. ಓಕೆ, ಮತ್ತೆ ಹೊರಗಡೆ ರಿಜಿಸ್ಟ್ರೇಷನ್ ವೆಹಿಕಲ್ಗಳು ನಮ್ಮಲ್ಲಿ ಇಲ್ಲ. ಓಕೆ, ಓನ್ಲಿ ಬೆಂಗಳೂರು ವೆಹಿಕಲ್ಸು. ಓಕೆ ಓಕೆ, ಗುಡ್ ಮೈಲೇಜ್ ಇರೋಂಥದ್ದು. ಓಕೆ ಓಕೆ, ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಇರೋಂಥ ವೆಹಿಕಲ್ಗಳು ಮಾತ್ರನೇ ನಾವು ಕೊಟ್ಕೊಂಡು ಬಂದಿದ್ವಿ. ನಮ್ಮಲ್ಲಿ 1 ಲಕ್ಷದ ಮೇಲ್ಗಡೆ ಗಾಡಿಗಳಿದೆ, ಅದ್ರ ಒಳಗಡೆ ಗಾಡಿಗಳು ಯಾವುದು ನಾವು. ಹೌದೌದು, ಎಲ್ಲ 1 ಲ್ಯಾಕ್ ಮೇಲೆ ಪ್ರೈಸ್, 1 ಲ್ಯಾಕ್ ಅಂಡ್ ಎಬೋವೇ, ಒಂದೂವರೆ ಮೇಲೆ ಗಾಡಿಗಳು ನಮ್ಮಲ್ಲಿ ಸಿಕ್ಕಲ್ಲ. ಒಂದೂವರೆ ಇಂದ ಅಪ್ ಟು 40 ಲಕ್ಷ 50 ಲಕ್ಷ ರೂಪಾಯಿ ರೇಂಜ್ ವರೆಗೂ ಗಾಡಿಗಳಿದೆ. ಗಾಡಿಗಳಿದೆ, ಒಳ್ಳೆ ಗಾಡಿಗಳಿದೆ. ಪ್ಲಸ್ ನಮ್ಮ ಸರ್, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಆಫರ್ ಕೊಡ್ತೀರಾ ಫೋನ್ ಮಾಡಿ ಬಂದವ್ರಿಗೆ, ಇಲ್ಲಿ ಗಂಟ ಬಂದಿರೋ ಅವ್ರಿಗೆ? ನಮ್ಮಲ್ಲಿ ಒಂದು ಆಫರ್, ನಿಮ್ಮ ಏರಿಯಾ ಆಟೋಮೊಬೈಲ್ಸ್ ಅಂತ ಏನು ಬಂದಿದ್ದೀರಿ ನೀವು, ಲಾಂಚ್ ಮಾಡಿದ್ದೀರಾ ಅನ್ಸುತ್ತೆ. ನಮ್ಮಲ್ಲಿ 2% ಕಮಿಷನ್ ಮಾಮೂಲಿ ಇದ್ದೇ ಇರುತ್ತೆ. 2% ಕಮಿಷನ್ ಮಾಮೂಲಿ ಇರುತ್ತೆ. ಪ್ಲಸ್ ಆರ್ ಟಿ ಓ ಚಾರ್ಜಸ್ ಅಂದ್ರೆ ಟ್ರಾನ್ಸ್ಫರ್ ಚಾರ್ಜ್ ಏನಿದೆ ಅದನ್ನ ಕಸ್ಟಮರ್ ತಗೊಳ್ಳೋರೆ ಮಾಡ್ಕೊಡ್ತಾ ಇದ್ರಲ್ಲ, 5,000 ರೂಪಾಯಿ ಬರುತ್ತೆ. ಅದನ್ನ ನಾವು ಫ್ರೀ, ಅದನ್ನ ಫ್ರೀಯಾಗಿ ಮಾಡ್ಕೊಡ್ತೀರಾ? ಅದನ್ನ ಫ್ರೀ. ಓಕೆ ಸರ್, ತುಂಬಾ ಥ್ಯಾಂಕ್ ಯು. ಇನ್ನೊಂದು ಈ 2022 ಆಫರ್ ಒಂದೊಂದ್ರೆ ಮೀಡಿಯಾದಲ್ಲಿ ಹೇಳಿಲ್ಲ ನಾನು, ಮುಂಚೆ ಎಲ್ಲ ನಾನು ಆಫರ್ ಕೊಡ್ತಾ ಬಂದೀನಿ. ಎಕ್ಸ್ ಆರ್ಮಿ ಅಥವಾ ಆರ್ಮಿ ಡ್ಯೂಟಿ ಇರೋಂಥವ್ರಿಗೆ, ದೇಶ ಸೇವೆ ಮಾಡ್ಕೊಂಡ್ ಬರ್ತಾ ಇರೋಂತ ವ್ಯಕ್ತಿಗಳಿಗೆ ನಮ್ಮಲ್ಲಿ ಕಮಿಷನ್ ಕೂಡ ತಗೊಳ್ಳಲ್ಲ. ಕಮಿಷನ್ ಕೂಡ ತಗೊಳ್ಳಲ್ಲ. ಓಕೆ ಓಕೆ ಓಕೆ, ಆರ್ ಟಿ ಓ ಫ್ರೀ. ಇದನ್ನ ನಮ್ಮ ದೇಶ ಸೇವೆ ಮಾಡಿ ಅಂತ, ಅದೇ ದೇಶ ಸೇವೆ ಮಾಡಿ ಅವ್ರಿಗೆ ಆರ್ಮಿ ಎಕ್ಸ್ ಆರ್ಮಿ ಅವ್ರಿಗೆ ಕಮಿಷನ್ ಕೂಡ ಇಲ್ಲ. ಓಕೆ ಸರ್, ತುಂಬಾ ಥ್ಯಾಂಕ್ ಯು. ಅದನ್ನು ಕೂಡ ಮಾಡ್ಕೊಡ್ತಾ ಇದ್ದೀವಿ. ಓಕೆ ಸರ್. ಹಾಂ ಹೇಳಿ ಸರ್. ನಮ್ಮ ಆಫೀಸ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9:30 ಅಪ್ ಟು 8 PM ರಾತ್ರಿ 8 ಗಂಟೆವರೆಗೂ ಇರುತ್ತೆ. ಓಕೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನಾನು ಆಫರ್ ಕೊಟ್ಟಿದ್ದೆನಲ್ಲ, ಆ ಆಫರ್ ಬಂದು 7 ಡೇಸ್ ಇರುತ್ತೆ. 7 ಡೇಸ್ ಯಾರೇ ಗ್ರಾಹಕರು ಇಲ್ಲಿ ಬಂದು ಗಾಡಿ ನೋಡುವಾಗ, ನಾವು ಇಂಥ ಯೂಟ್ಯೂಬ್ ಏರಿಯಾ ಆಟೋಮೊಬೈಲ್ಸ್ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ ನಾವು ಅವ್ರಿಗೆ ಕಮಿಷನ್ ಕೊಡ್ತೇವೆ. ಅದು 7 ಡೇಸ್, 7 ಡೇಸ್ ಇಲ್ಲಿಂದ 7 ಡೇಸ್ ಅಥವಾ 8 ಡೇಸ್ ಮ್ಯಾಕ್ಸಿಮಮ್ ನಾವು ಆಫರ್ ಕೊಡ್ತೀವಿ. ಸರ್, ನಿಮ್ದು ವರ್ಕಿಂಗ್ ಅವರ್ಸ್ ಏನಿದೆ ಸರ್? ವರ್ಕಿಂಗ್ 9:30 to 8:00. ಓಕೆ ಓಕೆ, ಸಂಡೇ ಹಾಫ್ ಡೇ, 9:30 to 8:00. ಸೊ ಇಷ್ಟು ಗ್ಯಾಪಲ್ಲಿ ಮಾತ್ರನೇ ಫೋನ್ ಮಾಡಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್. ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ನಾವು ಇಲ್ಲಿ ತಿರುಮಲ ಕಾರ್ಸ್ ಹತ್ರ ಇದ್ದೀವಿ, ಗೋಲ್ಡನ್ ತಿರುಮಲ ಕಾರ್ಸ್ ಹತ್ರ ಇದ್ವಿ. ಪ್ರೀ ಓನ್ ಕಾರ್ಸು, ಬೈಯಿಂಗು ಸೆಲ್ಲಿಂಗು ಮತ್ತು ಲೋನ್ ಫೆಸಿಲಿಟಿ ಎಲ್ಲ ಸಿಗುತ್ತೆ. ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಸೆಲ್ವಂ ಇಂಡಸ್ಟ್ರಿಯಲ್ ಎಸ್ಟೇಟು, ಕೆ ಎಚ್ ಬಿ ಕಾಲೋನಿ, ಮಾಗಡಿ ಮೈನ್ ರೋಡು. ಸೊ ಬ್ಯಾಂಗ್ಳೂರು ಬಂದ್ಬಿಟ್ಟು 79 ಬರುತ್ತೆ. ಸೊ ಇದು ಬಂದ್ಬಿಟ್ಟು ಮಾಗಡಿ ಮೈನ್ ರೋಡು. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಚಾನಲಲ್ಲಿ ಮೊದಲನೇ ಗಾಡಿ ಬಂದ್ಬಿಟ್ಟು ರೆನಾಲ್ಡ್ ಡಸ್ಟರು. ಸೊ ಇದು ಡಸ್ಟರು, ವೇರಿಯಂಟ್ ಬಂದ್ಬಿಟ್ಟು RX-Z 2014 ಮಾಡಲು, ಡೀಸೆಲ್ ಗಾಡಿ, ಸಿಂಗಲ್ ಓನರು, ಆ್ಯಂಡ್ ಕಿಲೋಮೀಟರ್ ಬಂದ್ಬಿಟ್ಟು 1.25 ಲ್ಯಾಕ್ ಕೊಡಿದೆ. ಸೊ ಪ್ರೈಸ್ ಬಂದ್ಬಿಟ್ಟು 6.5 ಹೇಳ್ತಿದ್ದಾರೆ. ಸೊ ಸ್ವಲ್ಪ ನೀವು ಕಾಲ್ ಮಾಡ್ಕೊಂಡು ಬಂದರೆ ನೆಗೆಷಬಲ್ ಆಗ್ಬೋದು. ಆ್ಯಂಡ್ ಗಾಡಿ ನೋಡಿ ಈ ಥರ ಇದೆ, ಸಿಂಗಲ್ ಓನರ್ ಗಾಡಿ. ನಾಲ್ಕು ಪವರ್ ವಿಂಡೋ ಬರುತ್ತೆ, ಟಚ್ ಸ್ಕ್ರೀನ್ ಕೂಡ ಇದೆ, 2 ಏರ್ಬ್ಯಾಗ್ ಇದೆ.
ಆರ್ಮ್ ರೆಸ್ಟ್ ಕೂಡ ಇದೆ. ಸೊ ನಿಮಗೆ ಡಸ್ಟರಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ಹೆವಿ ಬೂಟ್ ಸ್ಪೇಸ್ ಬರುತ್ತೆ, ಸೊ ಲಗೇಜ್ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಸಿಂಗಲ್ ಓನರ್ ಗಾಡಿ, ತುಂಬ ಚೆನ್ನಾಗಿದೆ, ವೈಟ್ ಕಲರ್. ಮ್ಯಾಗ್ವೀಲ್ ಕೂಡ ಇದೆ ಫ್ರಂಟಲ್ಲಿ. ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್, ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಎಲ್ಲ ಇದೆ. ಸೊ ಇಲ್ಲಿ ನಮ್ಗೆ ಇನ್ನೊಂದು ಸ್ಯಾಂಟ್ರೋ ಇದೆ, ರೆಡ್ ಕಲರ್, ತುಂಬ ಅಟ್ರಾಕ್ಟಿವ್ ಆಗಿದೆ ಕಲರು. ಆ್ಯಂಡ್ ಇದು ವೇರಿಯಂಟ್ ಬಂದುಬಿಟ್ಟು 2010 ಸ್ಯಾಂಟ್ರೋ GWS ಪೆಟ್ರೋಲ್ ಗಾಡಿ, ಸಿಂಗಲ್ ಓನರು, ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ, 62,000 ಓಡಿದೆ. ಪ್ರೈಸ್ ಬಂದುಬಿಟ್ಟು 2.75 lakhs ಹೇಳ್ತಿದ್ದಾರೆ. ಅಲ್ಲ ಡೀಟೇಲ್ಸ್ ಹೇಳ್ತೀರಾ ನೀವೇನಾರು ಬರ್ತಾರಾ ಮೇಡಮ್ ವಿಡಿಯೋದಲ್ಲಿ? ಮ್ಯೂಸಿಕ್ ಸಿಸ್ಟಮ್ ಇದೆ, ಪವರ್ ವಿಂಡೋ ಇದೆ, ಪವರ್ ಸ್ಟೇರಿಂಗ್ ಇದೆ, ಲೆದರ್ ಸೀಟ್ಸ್ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಫೋರ್ಡ್ ಇಕೋ ಸ್ಪಾಟ್ ಇದೆ, ಅಲಾಯ್ ವೀಲ್ಸ್ ಇದೆ. ಆ್ಯಂಡ್ ಇದ್ರ ಮಾಡೆಲ್ ಬಂದುಬಿಟ್ಟು ಫೋರ್ಡ್ ಇಕೋಸ್ಪೋರ್ಟ್ಸು ಟೈಟೇನಿಯಮು 2013 ಡೀಸೆಲ್ ಗಾಡಿ, ಸಿಂಗಲ್ ಓನರು, ಕಾಂಪ್ರೆನ್ಸಿವ್ ಇದೆ. ಆ್ಯಂಡ್ 83,000 ಓಡಿದೆ. ಪ್ರೈಸ್ ಬಂದುಬಿಟ್ಟು 5.25 lakhs ಹೇಳ್ತಿದ್ದಾರೆ. ಸೊ ಫ್ರೆಂಡ್ಸ್, ಖಂಡಿತ ನೆಗೋಷಿಯಬಲ್ ಆಗುತ್ತೆ, ಅದ್ರ ಮೇಲಿರೋ ಪ್ರೈಸ್ಗಿಂತ ಕಡಿಮೆ ಆಗುತ್ತೆ. ಸೊ ನೀವು ಕಾಲ್ ಮಾಡಿಕೊಂಡು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೀವು ಕ್ಲೀನಾಗಿ ಕಾಲ್ ಮಾಡಿಕೊಂಡು ಬನ್ನಿ. ಗೂಗಲ್ ಲೊಕೇಶನ್ ಮ್ಯಾಪ್ ಕೂಡ ನಾನು ಕೊಡ್ತೀನಿ. ಸೊ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ನೀವು ಅಲ್ಲಿಂದ ಕಾಲ್ ಮಾಡ್ಕೊ ಬನ್ನಿ. ಗಾಡಿ ತುಂಬ ಚೆನ್ನಾಗಿದೆ. ಫೋರ್ಡ್ ಟೈಟೇನಿಯಂ ವೇರಿಯಂಟು, ಸಿಂಗಲ್ ಓನರ್ ಗಾಡಿ, ಆಲ್ಮೋಸ್ಟ್ ಸಿಂಗಲ್ ಓನರ್ ಗಾಡಿ, ತುಂಬ ಚೆನ್ನಾಗಿರುತ್ತೆ. ಲೆದರ್ ಸೀಟ್ಸ್ ಇದೆ, 2 ಏರ್ ಬ್ಯಾಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ, ಸನ್ಗ್ಲಾಸ್ ಹೋಲ್ಡರ್ ಇದೆ. ಈ ಥರ ಇದೆ ಹಿಂದೆ ಸೀಟ್ಸು, ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಗಾಡಿ. ಸೊ ಡೆಫಿನೆಟ್ಟಾಗಿ ಯಾರು ಟ್ರೈ ಮಾಡೋಂಗಿದ್ರೆ ಮಾಡಿ. ನಾಲ್ಕು ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಸೆನ್ಸಾರ್ಸ್ ಇದೆ, ಟೈಟೇನಿಯಮ್ಮು, DCI. ಇದು ಬಂದ್ಬಿಟ್ಟು ಇನ್ನೊಂದು ಸ್ವಿಫ್ಟ್ ಗಾಡಿ ಇದೆ. ಸ್ವಿಫ್ಟ್ ಬಂದ್ಬಿಟ್ಟು VDI ಡೀಸೆಲು, ಸೆಕೆಂಡ್ ಓನರು, ಇನ್ಸೂರೆನ್ಸ್ ವ್ಯಾಲಿಡ್ ರನ್ನಿಂಗ್ ಇದೆ. ಸೊ 89,000 ಓಡಿದೆ, 3.55 lakhs ಹೇಳ್ತಿದ್ದಾರೆ, 355,000 ಹೇಳ್ತಿದ್ದಾರೆ, 355,000. ಸೊ ಖಂಡಿತ ಅಂದರೆ ನೆಗೋಷಿಯಬಲ್ ಆಗುತ್ತೆ. ಸೊ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಖಂಡಿತ ಅಂದರೆ ಆ ಕಡೆ ಈ ಕಡೆ ಆಗ್ಬೋದು, ನೀವು ಕಾಲ್ ಮಾಡ್ಕೊಂಬನ್ನಿ. VDI ಇಲ್ಲಿ ಇನ್ನೊಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ. ಸೊ ಅಲಾಯ್ ವೀಲ್ಸ್ ಇದೆ, ಪೋಲೋ GTI. ಆ್ಯಂಡ್ ಇವರು ಡ್ಯುಯಲ್ ಟರ್ನ್ ಮಾಡಿಸಿದ್ದಾರೆ, ಇದು ಆ್ಯಕ್ಚುಲಿ ಬರಲ್ಲ. ಸೊ ಡ್ಯುಯಲ್ ಟರ್ನ್ ಮಾಡಿಸಿದ್ದಾರೆ, ವ್ಯಾಪರಿಂಗ್ ಮಾಡಿಸಿದ್ದಾರೆ. ಪೋಲೋ
ವೇರಿಯಂಟ್ ಬಂದ್ಬಿಟ್ಟು ಜಿ ಟಿ 2014-15 ಮಾಡಲು ಡೀಸೆಲ್ ಗಾಡಿ. ಓನರ್ಶಿಪ್ ಬಂದ್ಬಿಟ್ಟು 4th ಆಗಿದೆ, 94,000 ಓಡಿದೆ. ಸೊ ರೇಟ್ ಬಂದ್ಬಿಟ್ಟು 5 lakh to 5 lakhs ಹೇಳ್ತಿದ್ದಾರೆ, 5,25,000 ಹೇಳ್ತಿದ್ದಾರೆ. ಸೊ ನೆಗೆಷಬಲ್ ಆಗ್ಬೋದು. ಸೊ ಮೇಡಮ್ ಅವ್ರು ಹೇಳಿದ್ದಾರೆ, ಸರ್ ಖಂಡಿತ ಅಂದರೆ ನೆಗೆಷಬಲ್ ಆಗುತ್ತೆ, ಕಾಲ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಸೊ ಇದು ಇಂಟೀರಿಯರ್ಸ್ ನೋಡೋಣ. ನಾಲ್ಕು ಪವರ್ ವಿಂಡೋ ಬರುತ್ತೆ, ಎರಡು ಏರ್ ಬ್ಯಾಗ್ ಬರುತ್ತೆ, 4 ಪವರ್ ವಿಂಡೋ, 2 ಏರ್ ಬ್ಯಾಗು, ಮ್ಯೂಸಿಕ್ ಸಿಸ್ಟಮು, ಲೆದರ್ ಇಂಟೀರಿಯರ್ಸು, ಆ್ಯಂಡ್ ಈ ಥರ ಇದೆ ಇಂಟೀರಿಯರ್ಸು ನೋಡಿ. ಟಿ ಡಿ ಐ ಪೋಲೋ ಸೊ ನಮ್ಮ ಮುಂದೆ ಇನ್ನೊಂದು ಬ್ರಿಜಾ ಇದೆ. ಸೊ ಇದ್ರ ಡೀಟೇಲ್ಸು, ಬ್ರಿಜಾ ZDI 2018 ಮಾಡಲು ಡೀಸೆಲ್ ಗಾಡಿ, ಸಿಂಗಲ್ ಓನರು, ಕಾಂಪ್ರೆನ್ಸಿವ್ ಇದೆ, 37,000 ಓಡಿದೆ, ಬರೀ 37,000 ಓಡಿದೆ ಡೀಸೆಲ್ ಗಾಡಿ, 9.25 lakhs, 9,25,000. ಸೊ ಸಿಂಗಲ್ ಗಾಡಿ ZDI ಟಾಪ್ ಎಂಡು, ಬರೀ 37,000 ಓಡಿದೆ. ಗಾಡಿನ ತುಂಬ ಯೂಸ್ ಮಾಡಿಲ್ಲ ಬಟ್ ತುಂಬ ಚೆನ್ನಾಗಿದೆ, ಅಲಾಯ್ ವೀಲ್ಸ್ ಇದೆ. ಸೊ ಇವಾಗ ನಮಗೆ ಮಾರುತಿ ಸುಜುಕಿಯಲ್ಲಿ ಡೀಸೆಲ್ ಬರ್ತಾ ಇಲ್ಲ, ಇವಾಗ ಸ್ಟಾಪ್ ಆಗಿದೆ. ಸೊ ಇಲ್ಲೊಂದು ಡೀಸೆಲ್ ಗಾಡಿ ಸಿಗ್ತೈತೆ, ಟ್ರೈ ಮಾಡ್ಬೋದು. ಸೊ 4 ಪವರ್ ವಿಂಡೋ ಬರುತ್ತೆ, ಆ್ಯಂಡ್ ಬ್ರಿಜಾ ಬ್ರ್ಯಾಂಡಿಂಗ್ ಸೀಟ್ಸ್ ಕೂಡ ಅವೈಲಬಲ್ ಇದೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ, ಎರಡು ಏರ್ ಬ್ಯಾಗ್ ಬರುತ್ತೆ, ಆ್ಯಂಡ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ಸನ್ಗ್ಲಾಸ್ ಹೋಲ್ಡರ್ ಕೂಡ ಇದೆ, ಸನ್ಗ್ಲಾಸ್ ಹೋಲ್ಡರು, ಎರಡು ಏರ್ ಬ್ಯಾಗ್ ಬರುತ್ತೆ, ಇನ್ನಷ್ಟೆ. ಮ್ಯೂಸಿಕ್ ಸಿಸ್ಟಮು, USB ಆಕ್ಸು, ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ, 4 ಪವರ್ ಸೆನ್ಸರ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ವಿಟಾರಾ ಬ್ರಿಜಾ ಬ್ರ್ಯಾಂಡಿಂಗು, ಡೀಸೆಲ್ ಗಾಡಿ. ಸೆಕೆಂಡ್ ರೋ ಅಲ್ಲಿ ನಿಮಗೆ ಆರ್ಮ್ ರೆಸ್ಟ್ ವಿತ್ ಕಪ್ ಹೋಲ್ಡರ್ಸ್ ಕೂಡ ಬರ್ತೈತೆ. ಸೊ ಒಳ್ಳೆ ಬೂಟ್ ಸ್ಪೇಸ್ ಇದೆ. DDS ಇಂಜಿನು ಬ್ರಿಜಾ. ಇನ್ನೊಂದು ನಮ್ಮ ಮುಂದೆ ಇವಾಗ ಮಾರುತಿ ಆಲ್ಟೋ PXI 2008 ಮಾಡಲು, ಪೆಟ್ರೋಲ್ ಸೆಕೆಂಡ್ ಓನರು, 75,000 ನೋಡಿದೆ, 1,95,000 ಹೇಳ್ತಿದ್ದಾರೆ. ಸೊ ಖಂಡಿತ ಅಂದರೆ ನೆಗೆಷಬಲ್ ಇರುತ್ತೆ, ಸೊ ಅದ್ರ ಮೇಲಿರೋ ಪ್ರೈಸಸ್ ಅಲ್ಲ, ಸೊ ಗ್ಯಾರಂಟಿಯಾಗಿ ನೆಗೆಷಬಲ್ ಇರುತ್ತೆ, ನೀವು ಕಾಲ್ ಮಾಡ್ಕೊಂಡು ಬನ್ನಿ. ಸೊ ಗಾಡಿ ನೋಡಿದ್ರೆ ಈ ಥರ ಇದೆ, ಫ್ರಂಟು 4 ಹೊಸ ಟೈರ್ ಅನಿಸುತ್ತೆ. ಆಲ್ಟೋ LXI ಸೊ ಇಲ್ಲಿ ಬಂದ್ಬಿಟ್ಟು ಮಹೇಂದ್ರ ಜೈಲೋ ಇದೆ. ಸೊ 4 ಅಲಾಯ್ ವೀಲ್ಸ್ ಇದೆ, ಮಹೇಂದ್ರ ಜೈಲೋ, ಆ್ಯಂಡ್ ಟೈರ್ಸು ಹೊಸದು ಅನಿಸುತ್ತೆ. ಮಾಡಲು ಬಂದ್ಬಿಟ್ಟು ಜೈಲೋ E8 ವೇರಿಯಂಟು, 2013 ಡೀಸೆಲ್ ಗಾಡಿ, ಸಿಂಗಲ್ ಓನರ್, ಕಾಂಪ್ರೆನ್ಸಿವ್ ಇದೆ, 1,10,000 ಕಿಲೋಮೀಟ್ರ್ ಓಡಿದೆ, ಪ್ರೈಸ್ ಬಂದ್ಬಿಟ್ಟು 5,75,000 ಹೇಳ್ತಿದ್ದಾರೆ. ನೆಗೆಷಬಲ್ ಆಗುತ್ತೆ ಗಾಡಿ, ಈ ಥರ ಇದೆ ನೋಡಿ. ಇಂಟೀರಿಯರ್ಸ್ ನೋಡೋಣ,
ನಾಲ್ಕು ಪವರ್ ವಿಂಡೋ, ಎರಡು ಏರ್ ಬ್ಯಾಗು, ಮ್ಯೂಸಿಕ್ ಸಿಸ್ಟಮು, ಡ್ರೈವರ್ ಆರ್ಮ್ ರೆಸ್ಟು, ಫ್ರಂಟ್ ಪ್ಯಾಸೆಂಜರ್ ಆರ್ಮ್ ರೆಸ್ಟು. ಸೊ ಇದು 7-seater ಗಾಡಿ. ಆರಾಮಾಗಿ ಕುತ್ಕೊಂಡು ಲಾಂಗೆಲ್ಲ ಹೋಗ್ಬೋದು, ತುಂಬ ಚೆನ್ನಾಗಿದೆ ನೋಡಿ. 1, 2, 3, 4, 5, 6, 7 ಸೊ 7 ಮೆಂಬರ್ಸು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ತುಂಬ ಲೆಗ್ ರೂಮ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಆ ಫೆಸಿಲಿಟಿ ಕೂಡ ಇದೆ. ಮಹೇಂದ್ರ ಜೈಲೋ E8 ವೇರಿಯಂಟು. ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಸೊ ಇಲ್ಲಿ ಇನ್ನೊಂದು ಎರಟಿಗ ಇದೆ, ಡೀಸೆಲ್ ಗಾಡಿ ಎರಟಿಗ. ಸೊ ಇದು ಫ್ರಂಟ್ ಲುಕ್ಕು, ಫ್ರಂಟು ಫಾಗ್ ಲ್ಯಾಂಪ್ಸ್ ಎಲ್ಲ ಇದೆ, ಕ್ರೋಮ್ ಗಾರ್ನಿಶ್ ಮಾಡಿದ್ದಾರೆ ಫ್ರಂಟು. ಸೊ ಇದು ಮಾರುತಿ ಸುಜುಕಿ ಎರಟಿಗ, ZDIE 2015 ಡೀಸೆಲ್ ಗಾಡಿ, ಸಿಂಗಲ್ ಓನರ್, ಕಾಂಪ್ರೆನ್ಸಿವ್ ಇದೆ, 83,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಬಂದುಬಿಟ್ಟು 750,000. ಸೊ 7.5 lakhs ಖಂಡಿತ ನೆಗೋಷಿಯಬಲ್ ಆಗುತ್ತೆ. ಸೊ ಅಲಾಯ್ ವೀಲ್ಸ್ ಇದೆ, ಅಲಾಯ್ ವೀಲ್ಸು, ಡೀಸೆಲ್ ಗಾಡಿ. ಸೊ ಇಂಟೀರಿಯರ್ಸ್ ನೋಡೋಣ. 4 ಪವರ್ ವಿಂಡೋ, 2 ಏರ್ ಬ್ಯಾಗು, ಮ್ಯೂಸಿಕ್ ಸಿಸ್ಟಮು, ಲೆದರ್ ಸೀಟ್ಸು, ಎಸಿ, ಪವರ್ ಸ್ಟೇರಿಂಗು ಎಲ್ಲ ನಾರ್ಮಲು. ಸೊ ಇದನ್ನು 7-seater ಗಾಡಿ. ಸೊ ಲೋ ಮೇಂಟೆನೆನ್ಸು, ಒಂದು ಫ್ಯಾಮಿಲಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಆರ್ಮ್ ರೆಸ್ಟ್. ಆ್ಯಂಡ್ ಇದು 3rd ರೋ. ಸೊ ಮಾರುತಿ ಸುಜುಕಿ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಸೊ ಲೋ ಮೇಂಟೆನೆನ್ಸ್ ಇರುತ್ತೆ. ಸೊ ಗಾಡಿ ಬಂದುಬಿಟ್ಟು 2015 ಮಾಡಲು ಡೀಸೆಲ್ ಗಾಡಿ, 750,000 ಹೇಳ್ತಿದ್ದಾರೆ, ಖಂಡಿತ ನೆಗೋಷಿಯಬಲ್ ಆಗುತ್ತೆ. ಸೊ ಬನ್ನಿ ಇನ್ನೊಂದು ಗಾಡಿಗೆ ಹೋಗೋಣ. ಸೊ ಇದು ಬಂದುಬಿಟ್ಟು ಹೋಂಡಾ WRV. ಸೊ ವೇರಿಯಂಟ್ ಬಂದುಬಿಟ್ಟು VX 2019 ಮಾಡಲು, ಡೀಸೆಲು, ಸಿಂಗಲ್ ಅನ್ನರು, ಕಾಂಪ್ರೆನ್ಸಿವ್ ಇದೆ, ಬರೀ 31,000 ಓಡಿದೆ, 950,000 ಹೇಳ್ತಿದ್ದಾರೆ. ಸೊ ನೆಗೋಷಿಯಬಲ್ ಆಗುತ್ತೆ, ಬರೀ 30,000 ಓಡಿದ್ದಾರೆ, ಸಿಂಗಲ್ ಓನರು. ಗಾಡಿ ಹಂಗೆ ಶೋರೂಮ್ ಕಂಡೀಷನಲ್ಲೇ ಇದೆ. ಹೊಸ ಟೈರ್ಸು, ಗಾಡಿ ಜಾಸ್ತಿ ಏನು ಯೂಸ್ ಮಾಡಿಲ್ಲ. 4 ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮು, 4 ಸ್ಪೀಕರ್ಸು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಟಚ್ ಸ್ಕ್ರೀನು, ಆ್ಯಂಡ್ ಆಡಿಯೋ ನಿಮಗೆ ಇಲ್ಲಿ ಇದು ಕೂಡ ಬರ್ತೈತೆ, ಸನ್ ರೂಫು, ಲೆದರ್ ಸೀಟ್ಸು, ಡ್ಯುಯಲ್ ಟೋನ್ ಲೆದರ್ ಸೀಟ್ಸು. WRV ಬ್ರ್ಯಾಂಡಿಂಗು, ಈ ಥರ ಇದೆ ಗಾಡಿ. ಜಾಸ್ತಿ ಯೂಸ್ ಮಾಡಿಲ್ಲ, ಬರೀ 31,000 ಅಂದರೆ ಏನು ದೊಡ್ಡದಲ್ಲ. ಸೊ VX ವೇರಿಯಂಟು, ID ಟೆಕ್, ಇದು ರೇರು. ಸೊ ಮೇಲೆ ರೂಫ್ ರೈಲ್ಸ್ ಕೂಡ ಇದೆ. ಸೊ ಬನ್ನಿ ಯಾರು ಟ್ರೈ ಮಾಡ್ಕೊಳ್ಳಿ, ಖಂಡಿತ ಅಂದರೆ ನೆಗೋಷಿಯಬಲ್ ಆಗುತ್ತೆ ನೋಡಿ. ಅಡ್ರೆಸ್ ಬಂದುಬಿಟ್ಟು KHB ಕಾಲನಿ, ಮಾಗಡಿ ಮೇನ್ ರೋಡು, ಆಪೋಸಿಟ್ ಮಾರುತಿ ಮಿಲಿಟ್ರಿ ಹೋಟೆಲು, ಬ್ಯಾಂಗ್ಳೂರು 79. ನಾನು ಲೊಕೇಶನು ಪಿನ್ ಮಾಡ್ತೀನಿ, ಫೋನ್ ನಂಬರು ಪಿನ್ ಮಾಡ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಂಡು ಬನ್ನಿ. ಸೊ ಇವಾಗ ಇನ್ನೊಂದು ಗಾಡಿ ಬಂದುಬಿಟ್ಟು ಮಾರುತಿ ಸುಜುಕಿ ಇಕೋ, 5-seater 2011 ಮಾಡಲು, ಪೆಟ್ರೋಲು, ಸೆಕೆಂಡ್ ಓನರ್, ಕಾಂಪ್ರೆನ್ಸಿವ್ ಇದೆ, ಕಿಲೋಮೀಟ್ರ್ ಬಂದುಬಿಟ್ಟು 89,000 ಓಡಿದೆ, ಪ್ರೈಸ್ ಬಂದುಬಿಟ್ಟು 2.55 lakhs. 2011 ಮಾಡಲು, ಪೆಟ್ರೋಲು, ಸೆಕೆಂಡ್ ಓನರು, 5-seater ಗಾಡಿ,
2.55 lakhs ನೆಗೆಷಬಲ್ ಆಗುತ್ತೆ. ಸೊ ಇಂಟೀರಿಯರು ಸೀಟ್ಸ್ ಚೆನ್ನಾಗಿದೆ, ಲೆದರ್ ಸೀಟ್ಸು, ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಒನ್ 2 3 4 5 6 7 ಸೊ ಇದು 7 ಸೀಟ್ರು. ಹಿಂದ್ಗಡೆನೂ ಆರಾಮಾಗಿ ಇಬ್ಬರು ಕುತ್ಕೋಬೋದು, ಇಲ್ಲಾಂದರೆ ಲಗೇಜ್ ಪೂರ್ತಿ ಹಾಕೋಬೋದು. ಮಾರುತಿ ಸುಜುಕಿ ಈಕೋ. ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ, 4 ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಮೇಲೆ ಕ್ಯಾರಿಯರ್ ಕೂಡ ಇದೆ, ನೋಡ್ಕೋಬೋದು ಕ್ಯಾರಿಯರು. ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿ ಬರುತ್ತೆ, ಹಳ್ಳಿ ಕಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆರಾಮಾಗಿ ಒಂದು ದೊಡ್ಡ ಫ್ಯಾಮಿಲಿ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಇಲ್ಲಿ ಇನ್ನೊಂದು ನಮಗೆ ಬ್ಲೂ ಕಲರು ಡ್ಯುಯಲ್ ಟೋನು ಮಾರುತಿ ಸುಜುಕಿ ವಿಟಾರಾ ಬ್ರೆಜಾ ಇದೆ. ಸೊ ಇದು ಯಾವ್ದು ಮಾಡಲ್ ಅಂತ ನೋಡೋಣ. ಸೊ ಮಾರುತಿ ಸುಜುಕಿ ವಿಟಾರಾ ಬ್ರೆಜಾ ZDI+ 2016 ಡೀಸೆಲ್ ಗಾಡಿ, ಸೆಕೆಂಡ್ ಓನರ್, ಕಾಂಪ್ರೆನ್ಸಿವ್ ಇದೆ, 47,000 kilometers ಓಡಿದೆ. ಪ್ರೈಸ್ ಬಂದುಬಿಟ್ಟು 8.25 lakhs ಹೇಳ್ತಿದ್ದಾರೆ. ಸೊ ನೆಗೆಷಬಲ್ ಆಗ್ಬೋದು, ಸೆಕೆಂಡ್ ಓನರು, 47,000 ಓಡಿದೆ, ಡೀಸೆಲ್ ಗಾಡಿ ನೋಡಿ. ಡ್ಯುಯಲ್ ಟೋನ್ ಬರುತ್ತೆ ಇದು, ಮೇಲೆ ವೈಟು, ಇಲ್ಲಿ ಬ್ಲೂ ಕಲರು. ಇಂಟೀರಿಯರ್ ಪುಷ್ ಸ್ಟಾರ್ಟ್ ಬಟನ್ ಇದೆ, 4 ಪವರ್ ವಿಂಡೋ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಏರ್ ಬ್ಯಾಗು, ಟಚ್ ಸ್ಕ್ರೀನು, ಮ್ಯೂಸಿಕ್ ಸಿಸ್ಟಮು, ಲೆದರ್ ಇಂಟೀರಿಯರ್ಸು. ಸೊ ಆರ್ಮ್ ರೆಸ್ಟು, 2 ಏರ್ ಬ್ಯಾಗ್ ಬರುತ್ತೆ. ಆ್ಯಂಡ್ ಸನ್ಗ್ಲಾಸ್ ಹೋಲ್ಡರ್ ಕೂಡ ಬರುತ್ತೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು. ಟೈರ್ ಚೆನ್ನಾಗಿದೆ. ಸೊ ಇಲ್ಲಿ ಬಂದ್ಬಿಟ್ಟು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಸೊ ZDI 2014-15 ಮಾಡಲು, ಡೀಸೆಲ್ಲು, ಸಿಂಗಲ್ ಓನರು, 83,000 kilometers ಓಡಿದೆ, 5,75,000 ಹೇಳ್ತಿದ್ದಾರೆ. ಸೊ ಅಲಾಯ್ ವೀಲ್ಸ್ ಇದೆ, ಡೀಸೆಲ್ ಗಾಡಿ, ಕ್ರೋಮ್ ಗಾರ್ನಿಶ್ಡ್ ಹ್ಯಾಂಡಲ್ಸ್, ZDI ABS ಸ್ವಿಫ್ಟು. All 4 ಪವರ್ ವಿಂಡೋಸು, 2 ಏರ್ ಬ್ಯಾಗು, ಮ್ಯೂಸಿಕ್ ಸಿಸ್ಟಮು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಸೀಟ್ಸು, 2 ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಆಡಿಯೋ ಸಿಸ್ಟಮ್ ಕೂಡ ಇದೆ. ZDI ABS. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಇನ್ನೊಂದು ಸಲ ಹೇಳ್ತೀನಿ, 5,75,000, 2014-15 ಮಾಡಲು, ಡೀಸೆಲ್ಲು, ಸಿಂಗಲ್ ಓನರ್ ಗಾಡಿ. ಸೊ ಇವಾಗ ಇಲ್ಲಿ ನಮಗೆ ಒಂದು ಇನೋವಾ ಇದೆ. ಸೊ ಇದು ಇನೋವಾ ಬಂದ್ಬಿಟ್ಟು ಇನೋವಾ ಕ್ರಿಸ್ಟಾ 2.4V ವೇರಿಯಂಟು, 2017 ಮಾಡಲು, ಡೀಸೆಲ್ ಗಾಡಿ, ಸೆಕೆಂಡ್ ಓನರ್, ಕಾಂಪ್ರೆನ್ಸಿವ್ ಇದೆ, 83,000 kilometers ಓಡಿದೆ, 18,75,000 ಹೇಳ್ತಿದ್ದಾರೆ. ಸೊ 83,000 kilometers, 18.75 lakhs. ಫ್ರಂಟ್ ಈ ಥರ ಇದೆ. ಅಲಾಯ್ ವೀಲ್ಸು,
ಇನೋವಾ ಕ್ರಿಸ್ಟಾ ಬ್ರ್ಯಾಂಡಿಂಗು, 4 ಪವರ್ ವಿಂಡೋ, ABS, ಏರ್ ಬ್ಯಾಗು ಆ್ಯಂಡ್ ಸೀಟ್ಸ್ ತುಂಬ ಚೆನ್ನಾಗಿದೆ. ಆರ್ಮ್ರೆಸ್ಟು, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಸನ್ಗ್ಲಾಸ್ ಹೋಲ್ಡರು, ತುಂಬ ಭಾರಿ ಫೀಚರ್ಸೇ ಇದೆ. ಮ್ಯೂಸಿಕ್ ಸಿಸ್ಟಮು 1, 2, 3, 4, 5, 6, 7, 8. ಸೊ ಇದು 8 ಸೀಟರ್ ಗಾಡಿ. ಇಲ್ಲಿ ಸ್ಪೀಕರ್ ಇದೆ, ಇನೋವಾ ಕ್ರಿಸ್ಟಾ ಬ್ರ್ಯಾಂಡಿಂಗು. ಸೊ ನಮಗೆ ಟೇಬಲ್ ಕೂಡ ಅವೈಲಬಲ್ ಇದೆ. ಮ್ಯಾಕ್ಸ್ 10 kg, 10 kg ವೆಯ್ಟ್ ತಡೆಯುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಆರ್ಮ್ ರೆಸ್ಟು, ರೆಡ್ ಕಪ್ ಹೋಲ್ಡರ್. ಸೊ ಥರ್ಡ್ ರೋ ಇನೋವಾ ಕ್ರಿಸ್ಟಾ 2017 ಮಾಡ್ಲು, 2.4V ವೇರಿಯಂಟ್. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ, ಮೇಲೆ ರೂಫ್ ರೈಲ್ಸ್ ಕೂಡ ಇದೆ. ಸೊ ಇವಾಗ ನೆಕ್ಸ್ಟು ಟೊಯೋಟಾ ಫಾರ್ಚುನರ್. ಇದು ಬಂದ್ಬಿಟ್ಟು ಟೊಯೋಟಾ ಫಾರ್ಚುನರು. ಸೊ ಟೊಯೋಟಾ ಫಾರ್ಚುನರ್ 4x4 AMT 2019 ಡೀಸೆಲ್ಲು, ಸಿಂಗಲ್ ಓನರು, ಕಾಂಪ್ರೆನ್ಸಿವ್ ಇದೆ. 19,000 ಓಡಿದೆ, ಜಸ್ಟ್ 19,000 ಕಿಲೋಮೀಟರ್ ಓಡಿದೆ. 37.5 lakhs ಹೇಳ್ತಿದ್ದಾರೆ, 37,05,000 ಹೇಳ್ತಿದ್ದಾರೆ. ಸೊ ಡೆಫಿನೆಟ್ಟಾಗಿ ಕುತ್ಕೊಂಡು ಮಾತಾಡಿದ್ರೆ ಏನೋ ಒಂದು ಆಗುತ್ತೆ. ಸೊ ನೀವು ಕಾಲ್ ಮಾಡ್ಕೋ ಬನ್ನಿ. ಸೊ ಗಾಡಿ ಎಲ್ಲ ಒಂದ್ಸಲ ನೋಡ್ಬಿಡೋಣ ಹೆಂಗಿದೆ ಅಂತ. ಇದು ಫ್ರಂಟ್ ಲುಕ್ಕು, ಟೈರ್ಸು 4x4 ಗಾಡಿ, ಡ್ಯುಯಲ್ ಟೋನ್ ಅಲಾಯ್ ವೀಲ್ಸು. ಇಂಟೀರಿಯರ್ಸು ಟಚ್ ಸ್ಕ್ರೀನ್ ಇದೆ. ಮೇಜರ್ ನಿಮಗೆ ಫ್ಯೂಚರ್ಸ್ ತುಂಬಾ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಸನ್ಗ್ಲಾಸ್ ಹೋಲ್ಡರು ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಏರ್ ಬ್ಯಾಗು, ABS, ಆಟೋಮೆಟಿಕ್ ಗಾಡಿ. ಇದು ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಲೆದರ್ ಸೀಟ್ಸು, ಕಪ್ ಹೋಲ್ಡರು, ಲೆದರ್ ಸೀಟ್ಸು. ಇದು ಸೆಕೆಂಡ್ ರೋ ಆ್ಯಂಡ್ ಥರ್ಡ್ ರೋ. ದೊಡ್ಡ ಗಾಡಿ, ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಮತ್ತು 2 ಏರ್ ಬ್ಯಾಗು, ಅಡಿಷ್ನಲ್ ಸ್ಪೇರ್ ವೀಲ್ ನಮಗೆ ಕೆಳಗಡೆ ಬರುತ್ತೆ. ಫಾರ್ಚುನರ್ ಡ್ಯುಯಲ್ ಟೋನ್ ಅಲಾಯ್ ವೀಲ್ಸ್, ಹೊಸ ಟೈರು. ಆ್ಯಂಡ್ ಇವಾಗ ಇನ್ನೊಂದು ಗಾಡಿ ಬಂದುಬಿಟ್ಟು ಆಲ್ಟೋ 800 LXi 2013 ಪೆಟ್ರೋಲು, ಸಿಂಗಲ್ ಓನರು, ರನ್ನಿಂಗು, 47,000 ಓಡಿದೆ. 2.85 lakhs ಇದ್ರ ಪ್ರೈಸ್ ಬಂದುಬಿಟ್ಟು, ಸಿಂಗಲ್ ಓನರು, 800 LXi ವೇರಿಯಂಟು. ಸೊ ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಆಲ್ಟೋ LXi 2009-10 ಮಾಡಲು, ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ, 85,000 ಕಿಲೋಮೀಟರ್ ಓಡಿದೆ, 2,05,000 ಹೇಳ್ತಿದ್ದಾರೆ. ಸೊ ಕುತ್ಕೊಂಡು ಮಾತಾಡಿದ್ರೆ ನೆಗೆಷಬಲ್ ಆಗುತ್ತೆ. ಸೆಕೆಂಡ್ ಓನರು 2009-10 ಮಾಡಲು,
ಅಂಡ್ ಇಲ್ಲೊಂದು ಆಲ್ಟೋ 800 LXi 2012 ಪೆಟ್ರೋಲು ಸಿಂಗಲ್ ಓನರು ಆ್ಯಂಡ್ ಕಿಲೋಮೀಟ್ರ್ ಬಂದ್ಬಿಟ್ಟು 55,000 ಬಿಡಿದೆ 2.45 lakhs ಹೇಳ್ತಿದ್ದಾರೆ ನೆಗೆಷಬಲ್ ಆಗುತ್ತೆ ಇಲ್ಲಿ ಒಂದು ಸ್ಕ್ರ್ಯಾಚು ಡೆಂಟು ಇಲ್ಲ ಟೈರ್ಸ್ ಕೂಡ ತುಂಬ ಚೆನ್ನಾಗೇ ಇದೆ ಪೆಟ್ರೋಲ್ ಗಾಡಿ LXi ಇಂಟೀರಿಯರ್ಸ್ ಈ ಥರ ಇದೆ ಆಲ್ಟೋ LXi ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಓಮ್ನಿ ಇದೆ ಮಾರುತಿ ಸುಜುಕಿ ಓಮ್ನಿ 5 seater 2009 ಪೆಟ್ರೋಲ್ ಸಿಂಗಲ್ ಓನರು 50,000 ಒಳಗೆ 2,15,000 ಹೇಳ್ತಿದ್ದಾರೆ 2.15 lakh ಹೇಳ್ತಿದ್ದಾರೆ ಸಿಂಗಲ್ ಓನರು ಪೆಟ್ರೋಲ್ ಗಾಡಿ 2009 ಮಾಡಲು ಓಮ್ನಿ ಏಟ್ ಸೀಟರ್ ಗಾಡಿ ಓಮ್ನಿ ಟು ತೌಸಂಡ್ 9 ಸಿಂಗಲ್ ಓನರು 2,15,000 ಹೇಳ್ತಿದ್ದಾರೆ ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಸ್ಯಾಂಟ್ರೋ GWS ವೇರಿಯಂಟು 2014 ಪೆಟ್ರೋಲ್ ಗಾಡಿ ಸಿಂಗಲ್ ಓನರ್ ಕಾಂಪ್ರೆನ್ಸಿವ್ ಇದೆ 62,000 ಓಡಿದೆ 3,60,000 ಹೇಳ್ತಿದ್ದಾರೆ 2014 ಮಾಡಲು ಸ್ಯಾಂಟ್ರೋ ಗ್ರೇ ಕಲರು ತುಂಬ ಚೆನ್ನಾಗಿದೆ ಅಫಿಷಿಯಲ್ ಕಲರ್ ಇದೆ ಆ್ಯಕ್ಚುಲಿ ಆ್ಯಂಡ್ ನೋಡಿ ಫ್ರಂಟ್ ಈ ಥರ ಇದೆ ಟೈರ್ಸ್ ಓಕೆ ಚೆನ್ನಾಗಿದೆ ಪೆಟ್ರೋಲ್ ಗಾಡಿ GLS ಸಿಂಗ್ ಓಕೆ ಇನ್ನೊಂದು ಬಂದ್ಬಿಟ್ಟು i20 ಆಸ್ಟಾ ABS ಟಾಪ್ ಎಂಡ್ ಮಾಡಲಿದೆ ಸೊ ಇದು ಬಂದ್ಬಿಟ್ಟು i20 ಆಸ್ಟಾ ABS 2010 ಡೀಸೆಲ್ ಸೆಕೆಂಡ್ ಓನರು 75,000 ಓಡಿದೆ 3,55,000 ಹೇಳ್ತಿದ್ದಾರೆ 2010 ಡೀಸೆಲ್ ಗಾಡಿ ಆಸ್ಟಾ ABS 3.35 lakh ಹೇಳ್ತಿದ್ದಾರೆ 4 ಪವರ್ ವಿಂಡೋ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು 2 ಏರ್ ಬ್ಯಾಗು ಡ್ಯುಯಲ್ ಟೋನು ಲೆದರ್ ಸೀಟ್ಸು ಡ್ಯುಯಲ್ ಟೋನ್ ಡ್ಯಾಶ್ಬೋರ್ಡು ಸೆಕೆಂಡ್ ರೋ ಹೈವೇಗೆ ತುಂಬ ಚೆನ್ನಾಗಿರುತ್ತೆ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು ಹೈವೇಯಲ್ಲಿ ಸೊ ಇನ್ನು ಹುಂಡೈ ಗಾಡಿ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ ಸ್ವಲ್ಪ ಸಕ್ಕದಾಗಿರುತ್ತೆ ಮ್ಯಾಗ್ವೀಲ್ ಕೂಡ ಇದೆ ಇದು ಬಂದ್ಬಿಟ್ಟು ಮಾರುತಿ K10 VXi 2012 ಪೆಟ್ರೋಲು 4th ಓನರು ರನ್ನಿಂಗ್ ಇನ್ಸೂರೆನ್ಸು 77,000 ಹೇಳಿ ಓಡಿದೆ ಆ್ಯಂಡ್ 2,05,000 ಹೇಳ್ತಿದ್ದಾರೆ 77,000 ಓಡಿದೆ 77,000 ಕಿಲೋಮೀಟ್ರು 4th ಓನರು ಆಲ್ಟೋ K10 ಇಲ್ಲಿ ಬಂದ್ಬಿಟ್ಟು i10 ಇದೆ ಒಂದು i10 ಎರಾ 2009 ಪೆಟ್ರೋಲು ಸಿಂಗಲ್ ಓನರ್ ಕಾಂಪ್ರೆನ್ಸಿವ್ ಇದೆ 54,000 ಓಡಿದೆ 285,000 ಪ್ರೈಸ್ ಹೇಳ್ತಿದ್ದಾರೆ ಬರೀ 54,000 ಓಡಿದೆ
ಸಿಂಗಲ್ ಓನರ್ ಗಾಡಿ, ತುಂಬ ಜಾಸ್ತಿ ಏನು ಓಡಿಲ್ಲ. ಸೊ ಇದು ಯಾರ IRDE ಇಂಜನು, ಪೆಟ್ರೋಲ್ ಗಾಡಿ, ಸಿಂಗಲ್ ಓನರು. ಲೆದರ್ ಸೀಟ್ಸ್ ಇದೆ ಇನ್ಸೈಡು. 285,000 ಹೇಳ್ತಿದ್ದಾರೆ. ಸ್ವಲ್ಪ ನೆಗೆಷಬಲ್ ಆಗುತ್ತೆ ಗ್ಯಾರಂಟಿಯಾಗಿ. ಸೊ ಇಲ್ಲಿ ಬಂದ್ಬಿಟ್ಟು ಮಾರುತಿ ಸುಜುಕಿ ವ್ಯಾಗನರ್ ಇದೆ, VXIE LPG ಪ್ಲಸ್ ಪೆಟ್ರೋಲು. 2011 ಪೆಟ್ರೋಲು, ಸಿಂಗಲ್ ಓನರು. 55,000 ಓಡಿದೆ, 290,000 ಹೇಳ್ತಿದ್ದಾರೆ. ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಸೊ ಹೊಸ ಟೈರ್ಸು. ಸೊ ಇದು ಫ್ರಂಟ್ ಲುಕ್ಕು. ಸೊ LPG ಪ್ಲಸ್ ಪೆಟ್ರೋಲ್ ಎರಡೂ ಇದೆ, ಅವೈಲೇಬಲ್ ಇದೆ. ಸೊ 290,000, 55,000 ಕಿಲೋಮೀಟ್ರ್ ಓಡಿದೆ. ಇಂಟೀರಿಯರ್ಸ್ ಈ ಥರ ಇದೆ ನೋಡಿ. ಲೆದರ್ ಸೀಟ್ಸು, ಪವರ್ ಸ್ಟೇರಿಂಗು, ಎಸಿ. LPG ಪ್ಲಸ್ ಪೆಟ್ರೋಲ್ ಎರಡೂ ಅವೈಲೇಬಲ್ ಇದೆ. ಸೊ ಗೈಸ್, ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಓಮ್ನಿ ಇದೆ. ಓಮ್ನಿ 85,000 ರುಪೀಸ್ ಹೇಳ್ತಿದ್ದಾರೆ. 125,000 ಕಿಲೋಮೀಟ್ರ್ ಓಡಿದೆ. ಸೆಕೆಂಡ್ ಓನರು, ಪೆಟ್ರೋಲು. 2002 & 2003 ಮಾಡಲು, ಮಾರುತಿ ಸುಜುಕಿ 5-seater. 85,000 ಓಮ್ನಿ, ಕಡಿಮೆ ಬಜೆಟ್ಟು. ಇವತ್ತು ನಮ್ಮ ವಿಡಿಯೋದಲ್ಲಿ ಇದೆ ಫುಲ್ ಕಡಿಮೆ ಕಾರು, ಸೆಕೆಂಡ್ ಓನರು. ಹಳ್ಳಿ ಕಡೆ ಓಡಿಸ್ಕೊಳ್ಳೋಕ್ಕೆ, ಕಮರ್ಷಿಯಲ್ ಯೂಸ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಂಟೀರಿಯರ್ಸ್ ಅಷ್ಟೇನಿಲ್ಲ, ಬಟ್ ಗಾಡಿ ಕಂಡೀಷನ್ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಮಾರುತಿ ಸುಜುಕಿ ಓಮ್ನಿ, ಹಳೆ ಗಾಡಿ, ಇಂಜನ್ ಮಾತ್ರ ಸಾಕದಾಗಿರುತ್ತೆ. ಚೆಕ್ ಮಾಡ್ಕೊಂಡು ತೊಗೊಂಡೋಗಿ. ಬರೀ 85,000 ಓಡಿದೆ ಸೆಕೆಂಡ್ ಓನರ್. 85,000 ಪ್ರೈಸ್ ಹೇಳ್ತಿದ್ದಾರೆ, 125,000 ಓಡಿದೆ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಶೆವ್ರೊಲೆಟ್ ಬೀಟ್ ಇದೆ. ಸೊ ಇದು ಬಂದ್ಬಿಟ್ಟು ಬೀಟು, ಶೆವ್ರೊಲೆಟ್ ಬೀಟು, LS ವೇರಿಯಂಟು. 2012 ಡೀಸೆಲ್ ಗಾಡಿ, ಸೆಕೆಂಡ್ ಓನರು. 65,000 ಓಡಿದೆ, 225,000 ಹೇಳ್ತಿದ್ದಾರೆ. ಸೊ ಇದು ಒಳ್ಳೆ ಪ್ರೈಸು ಆ್ಯಕ್ಚುಲಿ. ಆ್ಯಂಡ್ ಬೀಟು ನಮಗೆ ಗೊತ್ತು, ಮೇಂಟೆನೆನ್ಸ್ ಕಡಿಮೆ, ಒಳ್ಳೆ ಮೈಲೇಜ್ ಬರುತ್ತೆ. ಹತ್ತಿರ ನಿಮಗೆ ಹೈವೇಯಲ್ಲಿ ಒಂದು 20 ಮೇಲೆ ಬರ್ಬೋದು. ಡೀಸೆಲ್ ಗಾಡಿ, ಚಿಕ್ಕ ಡೀಸೆಲ್ ಗಾಡಿ. 4 ಪಾರ್ಕಿಂಗ್ ಸೆನ್ಸಾರ್ಸ್ ಇದೆ, ಮೇಲೆ ರೂಫ್ ರೈಲ್ಸ್ ಇದೆ. 2 ಪವರ್ ವಿಂಡೋ ಬರುತ್ತೆ. ಬೀಟ್ ಬ್ರ್ಯಾಂಡಿಂಗು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಬಟ್ ಕಂಪ್ನಿ ಇಲ್ಲ, ಸರ್ವಿಸ್ ಎಲ್ಲ ಔಟ್ಸೈಡ್ ಕೂಡ ಎಲ್ಲ ಅವೈಲೇಬಲ್ ಇದೆ ಬೆಂಗಳೂರಲ್ಲಿ. ಸೊ ಇವಾಗ ಶೆವ್ರೊಲೆಟ್ ಬೀಟು ಮತ್ತು ಫೋರ್ಡು ಔಟ್ಸೈಡ್ ತುಂಬ ಚೆನ್ನಾಗಿದೆ ಸರ್ವಿಸ್ಸು. ಸೊ ನೀವು ಕರೆಕ್ಟಾಗಿ ಒಂದು ಕಡೆ ಯೂಸ್ ಮಾಡ್ಕೊಂಡು ನೋಡ್ಕೊಬೋದು. ಔಟ್ಸೈಡ್ ಕೂಡ ಸರ್ವಿಸ್ ಇದೆ, 225,000. ಸೊ ಕುತ್ಕೊಂಡು ಮಾತಾಡಿದ್ರೆ ನೆಗೆಷಬಲ್ ಆಗುತ್ತೆ. ಸೊ ಇದು ರೈರ್. ಓಕೆ, 2.25 lakhs. ಖಂಡಿತ ನೆಗೆಷಬಲ್ ಆಗುತ್ತೆ. ವೈಟ್ ಕಲರ್ ತುಂಬ ಅಟ್ರಾಕ್ಟಿವ್ ಆಗಿದೆ ಗಾಡಿ ಮಾತ್ರ. ಟೈರ್ಸ್ ಈ ಥರ ಇದೆ ನೋಡ್ಕೊಳ್ಳಿ, 85% ಟೈರ್ಸ್ ಇದೆ. ಸೊ ಇನ್ನೊಂದು ಓಮ್ನಿ, ಇದು ಬಂದುಬಿಟ್ಟು 5-seater, 2007 ಪೆಟ್ರೋಲು. 3rd ಓನರು, 69,000 ಹೊಡೆದೆ, 165,000 ಹೇಳ್ತಿದ್ದಾರೆ. ಸೊ 1.65 lakhs. 3rd ಓನರ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ. ಆ್ಯಂಡ್ 69,000 ಹೇಳ್ತಿದ್ದಾರೆ ಪ್ರೈಸು, ನೆಗೆಷಬಲ್ ಆಗುತ್ತೆ. ಇಂಟೀರಿಯರ್ಸ್ ಈ ಥರ ಇದೆ. ಏಟ್ ಸೀಟರ್ ಗಾಡಿ ಓಮ್ನಿ.
ಸೊ ಇಲ್ಲಿ ಬಂದ್ಬಿಟ್ಟು ಜೆನ್ನು ಎಲೆಕ್ಸ ಇದೆ. ಸೊ ಯಾವ್ದು ಮಾಡ್ಲ ಅಂತ ನೋಡ್ಬಿಡೋಣ. ಮಾರುತಿ ಸುಜುಕಿ ಜೆನ್ನು ಎಲೆಕ್ಸ 2001 ಪೆಟ್ರೋಲು, ಫೋರ್ತ್ ಓನರು, 131 ಲಕ್ಷ ಕಿಲೋಮೀಟರ್ ಓಡಿದೆ. ಪ್ರೈಸ್ ಬಂದ್ಬಿಟ್ಟು 1.5 ಲ್ಯಾಕ್ಸ್ ಹೇಳ್ತಿದ್ದಾರೆ, 150,000. ಸೊ ಖಂಡಿತ ನೆಗೆಷಬಲ್ ಆಗುತ್ತೆ. ಸೊ ನಮ್ಮ ವಿಡಿಯೋದಲ್ಲಿ ಇವತ್ತು ಇದೇ ಲಾಸ್ಟ್ ಕಾರು. ಸೊ ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ಸು, ಲಿಂಕು ಆ್ಯಂಡ್ ಮೊಬೈಲ್ ನಂಬರ್ ಎಲ್ಲ ಕೊಡ್ತೀನಿ. ಸೊ ನೀವು ಅಲ್ಲಿಂದ ಎಂಕ್ವೈರಿ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಇಲ್ಲಿರೋ ಪ್ರೈಸ್ಗಿಂತ ಸ್ವಲ್ಪ ನೆಗೆಷಬಲ್ ಆಗುತ್ತೆ ಆ ಕಡೆ ಈ ಕಡೆ. ಸೊ ಖಂಡಿತ ಅವ್ರಿಗೆ ಕಾಲ್ ಮಾಡ್ಕೊಂಡು ಬನ್ನಿ. ಸೊ ನಾನು ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಕೊಡ್ತೀನಿ. ಸೊ ನಮ್ಮ ವಿಡಿಯೋದಲ್ಲಿ ಇದೇ ಲಾಸ್ಟ್ ಗಾಡಿ, 150,000 ಮಾರುತಿ ಸುಜುಕಿ ಜೆನ್ನು. ಸೊ ಜೆನ್ನು ತುಂಬ ಯೂತ್ ಅಟ್ರ್ಯಾಕ್ಷನ್ ಆಗುತ್ತೆ ಈ ಗಾಡಿ, ಯಾಕಂದರೆ ಸಕ್ಕದಾಗಿರುತ್ತೆ, ಯೂತ್ ತುಂಬ ಜನ ಲೈಕ್ ಮಾಡ್ತಾರೆ. ನಾಲ್ಕು ಹೊಸ ಟೈರ್ ಅನಿಸುತ್ತೆ, ಮ್ಯಾಗ್ ವೀಲ್ ಇದೆ. ಸೊ ಮ್ಯಾಗ್ ವೀಲ್ ಅಡಿಷ್ನಲ್ ಹಾಕ್ಸಿರೋದು, ಸ್ಪೇರ್ ವೀಲ್ ಅದು. ಈ ಕಡೆ ಎರಡು ಮ್ಯಾಗ್ ವೀಲ್ ಇದೆ. ಓಕೆ ಫ್ರೆಂಡ್ಸ್, ಇವತ್ತು ಇಲ್ಲಿ ವಿಡಿಯೋ ತೆಗ್ದಿದ್ದಾಯಿತು. ಹತ್ತತ್ರ ಒಂದು 40 ಕಾರ್ಸ್ ಇದೆ. ಸೊ ನಮ್ಮ ಚಾನಲ್ಗೆ ಮೊದಲನೇ ಬಾರಿಗೆ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ವಿಡಿಯೋಸ್ ಬರ್ತಿರುತ್ತೆ. ಆ್ಯಂಡ್ ಆಫರ್ಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಸರ್ ಕೊಟ್ಟಿದ್ದಾರೆ. ಸೊ ಇವ್ರ ಶೋರೂಮ್ಗೆ ವಿಸಿಟ್ ಮಾಡಿ ನೋಡಿ, ತುಂಬ ಕಾರ್ಸ್ ಇದೆ. ಆ್ಯಂಡ್ ಇಲ್ಲಿ ಅಷ್ಟೇ, ನಮ್ಮ ಚಾನಲ್ಗೆ ವಿಸಿಟ್ ಮಾಡೋಂಗಿದ್ರೆ, ಫಸ್ಟ್ ಟೈಮ್ ವಿಸಿಟ್ ಮಾಡೋಂಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಕಂಟಿನ್ಯೂಸ್ ಆಗಿ ಯೂಸ್ಡ್ ಕಾರ್ಸ್ ಬಗ್ಗೆ ವಿಡಿಯೋಸ್ ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.